ಈ ಸ್ಲೈಡ್ಸ್ ನೋಡಿದ ಮೇಲೆ ಗೊತ್ತಾಗಿರ್ಬೇಕಲ್ಲ ಎಲ್ಲರಿಗೂ, ವಾಟ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಯು, ದಟ್ ಈಸ್ ದ ಇಂಟರ್ನಲ್ ರಿಕನ್ಸ್ಟ್ರಕ್ಷನ್. ವಾಟ್ ಈಸ್ ದ ಇಂಟರ್ನಲ್ ರಿಕನ್ಸ್ಟ್ರಕ್ಷನ್? ಜಸ್ಟ್ ರಿಆರ್ಗನೈಸಿಂಗ್ ಅವರ್ ಸೆಲ್ಫ್. ಓಕೆ, ಜಸ್ಟ್ ರಿಆರ್ಗನೈಸಿಂಗ್ ಅವರ್ ಸೆಲ್ಫ್ ಇನ್ ಕಂಪನಿ ಆಲ್ಸೋ. ಇಫ್ ಯು ಆರ್ ಗೆಟಿಂಗ್ ದ ಲಾಸ್ ಮೇಕಿಂಗ್ ಕಂಪನಿ, ಇಫ್ ಯು ಆರ್ ಹ್ಯಾವಿಂಗ್ ದ ಲಾಸ್ ಮೇಕಿಂಗ್ ಕಂಪನಿ ಆ್ಯಂಡ್ ಯು ಹ್ಯಾವ್ ಟು ರಿಆರ್ಗನೈಸ್ ಯುವರ್ ಸೆಲ್ಫ್, ಅದು ಎದರ್ ರಿಲೇಟೆಡ್? ದ ಬ್ಯಾಲೆನ್ಸ್ ಶೀಟ್ ರಿಲೇಟೆಡ್. ಯು ಹ್ಯಾವ್ ಟು ರಿಆರ್ಗನೈಸ್ ಯುವರ್ ಬ್ಯಾಲೆನ್ಸ್ ಶೀಟ್. ಓಕೆ, ದೆನ್ ಯು ವಿಲ್ ಗೆಟ್, ಯು ಆರ್ ಗೋಯಿಂಗ್ ಟು ಗೆಟ್ ದ ಗುಡ್ ಸಕ್ಸಸ್ ಆಲ್ಸೋ. ದೆನ್ ಹೌ ಯು ಆರ್ ಗೋಯಿಂಗ್ ಟು ರಿಆರ್ಗನೈಸ್ ಇಟ್? ಎಸ್, ಕನ್ಸಲ್ಟೆಂಟ್ಗೆ ಹೋಗ್ತೀರಿ. ಕನ್ಸಲ್ಟೆಂಟ್ ಏನು ಹೇಳ್ತಾನೆ, ಜಸ್ಟ್ ವಿಲ್ ಚೇಂಜ್ ದಟ್ ಸೋ ಮೆನಿ ಥಿಂಗ್ಸ್ ಇಯರ್. ಅಫ್ಕೋರ್ಸ್ ಏನಂತ ಹೇಳ್ತಾನೆ, ಇಫ್ ಯು ಆರ್ ಹ್ಯಾವಿಂಗ್ ದ 18-16% ಲೋನ್ ಐತಿ, ಇದನ್ನು ಮುಟ್ಟಿಸಿ ಬಿಡೋಣ. ದೆನ್ 18% ಡಿಬೆಂಚರ್ಸ್ ಐತಿ, ವಿಲ್ ಟಾಕ್ ಟು ದ ಡಿಬೆಂಚರ್ ಹೋಲ್ಡರ್ಸ್. ಡಿಬೆಂಚರ್ ಹೋಲ್ಡರ್ಸ್ ಜೊತೆ ಮೀಟಿಂಗ್ ಮಾಡೋಣ, ಈ 18% ಇದನ್ನು ಚೇಂಜ್ ಮಾಡೋಣ. ವಿ ಕ್ಯಾನ್ ಕನ್ವರ್ಟ್ ದೀಸ್ ಡಿಬೆಂಚರ್ ಹೋಲ್ಡರ್ಸ್ ಇನ್ ಟು ದ ಇಕ್ವಿಟಿ ಶೇರ್ ಹೋಲ್ಡರ್ಸ್. ದೆನ್ ವಿಲ್ ಗೋ ದ ಜನರಲ್ ರಿಸರ್ವ್, ವಿಲ್ ಡಿಡಕ್ಟ್ ದ ಅಮೌಂಟ್ ಇನ್ ಜನರಲ್ ರಿಸರ್ವ್, ವಿಲ್ ಓಕೆ ವಿಲ್ ಮೇಕ್ ದ ಗುಡ್ ಲಾಸ್ ಏನಿತ್ತು ಅದನ್ನು ತೆಗಿನೋ. ದೆನ್ ಕ್ಯಾಶ್ ವಿಲ್ ಇಂಪ್ರೂವ್ ದ ಕ್ಯಾಶ್ ಲೆವೆಲ್ ಆ್ಯಂಡ್ ದ ಡೆಟರ್ಸ್ ಕಡೆ 1,50,000 rupees ಐತಿ, ವಿ ಕ್ಯಾನ್ ಕಾಲ್ ದಿಸ್ ಆ್ಯಂಡ್ ದ ವಿ ಕ್ಯಾನ್ ಮೇಕ್ ದ ಡೆಪ್ರಿಷಿಯೇಷನ್ ಆಫ್ ದ 2 lakh rupees ಆ್ಯಂಡ್ ಸೋ ಮೆನಿ ಥಿಂಗ್ಸ್ ಏನದ. ಅಫ್ಕೋರ್ಸ್ ವಿ ಕ್ಯಾನ್ ಚೇಂಜ್ ಯುವರ್ ಕನ್ಸಲ್ಟೆಂಟ್, ವಿಲ್ ರೆಫರ್ ಯು ದಟ್ ಅಫ್ಕೋರ್ಸ್ ಯು ಕ್ಯಾನ್ ಮೇಕ್, ಯು ಶುಡ್ ಮೇಕ್ ಸಮ್ ಚೇಂಜಸ್ ಇನ್ ಯುವರ್ ಬ್ಯಾಲೆನ್ಸ್ ಇಟ್. ದೆನ್ ಹೌ ಟು ಚೇಂಜ್ ದ ಯುವರ್ ಬ್ಯಾಲೆನ್ಸ್ ಇಟ್? ದ ಸಿಂಪಲ್ ಥಿಂಗ್, ಓಕೆ ಯು ಕ್ಯಾನ್ ನಾಟ್ ಚೇಂಜ್ ದಟ್. ಹಾ, ಇಲ್ಲಿ ಏನೈತೆ 2 lakh rupees ಐತಲ್ಲ, ಇಲ್ಲಿ ಟೈಪ್ ಒಳಗೆ ಏನು ಮಾಡಿಬಿಡೋಣ, 3 lakh rupees ಐತೆ, ಇದನ್ನ ಏನು ಮಾಡಿಬಿಡೋಣ, 5 lakh rupees ಮಾಡಿಬಿಡೋಣ. ಈಸ್ ಇಟ್ ಪಾಸಿಬಲ್? ನೋ, ಇಟ್ಸ್ ನಾಟ್ ಪಾಸಿಬಲ್. ಎದಕ್ಕೆ ಪಾಸಿಬಲ್ ಇಲ್ಲಿದು? ಎಸ್, ದಿಸ್ ಇಸ್ ನಾಟ್ ದ ಟೈಪಿಂಗ್ ಥಿಂಗ್ ಹಿಯರ್. ಅಫ್ಕೋರ್ಸ್ ವಿ ಹ್ಯಾವ್ ಟು ಫಾಲೋ ದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ದೆನ್ ಹೌ ಟು ಮೇಕ್ ದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂದರೆ ಯು ಹ್ಯಾವ್ ಟು ಚೇಂಜ್ ವಿತ್ ದ ಜರ್ನಲ್ ಎಂಟ್ರೀಸ್. ಓಕೆ, ಅಕಾರ್ಡಿಂಗ್ ಟು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ವಿಲ್ ಮೂವ್ ಟು ದ ಜರ್ನಲ್ ಎಂಟ್ರೀಸ್. ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕು, ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡಬೇಕು, ಸಪರೇಟ್ ಅಕೌಂಟ್ ಶುಡ್ ಬಿ ಮೇಂಟೈನ್ ದೇರ್ ಆ್ಯಂಡ್ ಸೇರ್ಸ್. ದೇರ್ ವಿಲ್ ಬಿ ಸಮ್ ಪ್ರೊಸೀಜರ್ಸ್ ಇನ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್. ಹ್ಯಾಂಗೆ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್, ಅಮಲ್ಗಮಿಷನ್, ಅಬ್ಸಾರ್ಪ್ಷನ್, ಮರ್ಜರ್ ಮೆಥಡ್, ಪರ್ಚೇರ್ ಮೆಥಡ್ ಅದಾಗ ನೀವು ಜರ್ನಲ್ ಎಂಟ್ರಿ ಪಾಸ್ ಅದು ಮಾಡ್ತಿದ್ರಿ, ಲೆಡ್ಜರ್ ರಿಯಲೈಸೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ತಿದ್ರಲ್ಲ, ಇನ್ ದ ಸೇಮ್ ಸೆನ್ಸ್ ವಿ ಆರ್ ಗೋಯಿಂಗ್ ಟು ಚೇಂಜ್ ಕನ್ಸ್ಟ್ರಕ್ಟ್ ದ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಮಾಡ್ಬೋದು. ದೆನ್ ಟುಡೇ ವಿ ಆರ್ ಗೋಯಿಂಗ್ ಟು ದ 1 by 1 ಆರ್ ರೀಕನ್ಸ್ಟ್ರಕ್ಷನ್ ಮಾಡೋದು. ಹೇಗೆ ಹೇಳ್ಕೊಡ್ತೀನಿ ನಿಮಗೆ, ಇಕ್ವಿಟಿ ಶೇರ್ ಕ್ಯಾಪಿಟಲ್ ಹೆಂಗೆ ರೀಕನ್ಸ್ಟ್ರಕ್ಟ್ ಮಾಡ್ಬೇಕು, ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಹೆಂಗೆ ರೀಕನ್ಸ್ಟ್ರಕ್ಟ್ ಮಾಡ್ಬೇಕು ಆ್ಯಂಡ್ ಅದರ್ ಥಿಂಗ್ಸ್ನ ಹೆಂಗೆ ರೀಕನ್ಸ್ಟ್ರಕ್ಟ್ ಮಾಡ್ಬೇಕಂತೆ. ದೆನ್ ವಿಲ್ ಗೋ ಟು ದ ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ದಟ್ ಈಸ್ ದ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್. ಎಸ್, ಬಟ್ ಇಟ್ ಈಸ್ ರಿಲೇಟೆಡ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್. ಯಾವುದ್ರ ರಿಲೇಟೆಡ್? ಅದು ಇಕ್ವಿಟಿ ಶೇರ್ ಕ್ಯಾಪಿಟಲ್. ಓಕೆ, ದೆನ್ ಇಫ್ ದ ಕನ್ಸಲ್ಟೆಂಟ್, ದಿಸ್ ಇಸ್ ದ ಬ್ಯಾಲೆನ್ಸ್ ಶೀಟ್ ಯು ಆರ್ ಹ್ಯಾವಿಂಗ್ ಹಿಯರ್. ಇಲ್ಲಿ ಬ್ಯಾಲೆನ್ಸ್ ಶೀಟ್ಸ್ ಐತಿ. ಇಫ್ ದ ಕನ್ಸಲ್ಟೆಂಟ್ ಓಕೆ ಅಡ್ವೈಸ್ ದಟ್ ಯು ಶುಡ್ ಇನ್ಕ್ರೀಸ್ ದ 3 lakh rupees ಏನಿಲ್ಲ, ಅದು ವಿ ಆರ್ ಹ್ಯಾವಿಂಗ್ ದ 3 lakh rupees ಆಫ್ ದ ಶೇರ್ ಕ್ಯಾಪಿಟಲ್, ವಿ ಶುಡ್ ಇನ್ಕ್ರೀಸ್ ದ ಶೇರ್ ಕ್ಯಾಪಿಟಲ್. ವೈ ವಿ ಶುಡ್ ಇನ್ಕ್ರೀಸ್ ದ ಶೇರ್ ಕ್ಯಾಪಿಟಲ್? ಹೀ ಈಸ್ ಗಿವಿಂಗ್ ದ ಅಡ್ವೈಸ್ ದಟ್ ಅಫ್ಕೋರ್ಸ್ ವಿ ಆರ್ ಹ್ಯಾವಿಂಗ್ ಸೋ ಮೆನಿ ಲೋನ್ಸ್ ಹಿಯರ್, ವಿ ಹ್ಯಾವ್ ಟು ಪೇ ದಟ್. ಲೋನ್ಸ್ ತೊಗೊಂಡಿವಿ, ಅದನ್ನು ಪೇ ಮಾಡೋಣ. ವೈ ವಿ ಹ್ಯಾವ್ ಟು ಪೇ ದಟ್? ಅಫ್ಕೋರ್ಸ್ 16% ಇಂಟ್ರೆಸ್ಟ್ ಈಸ್ ವಿಲ್ ಬಿ ವೆರಿ ಹೈ. ಅದೇನು 16% ಏನು ಇಂಟ್ರೆಸ್ಟ್ ಐತಲ್ಲ, ಅದು ಹೈ ಐತಿ. ದೆನ್ ಅದನ್ನು ಪೇ ಮಾಡಿಬಿಡೋಣ. ದೆನ್ ವಿ ಆರ್ ಹ್ಯಾವಿಂಗ್ ದ ಲಾಸ್ ಆಲ್ಸೋ ಆ್ಯಂಡ್ ವಿ ಹ್ಯಾವ್ ಓನ್ಲಿ 50,000 ಕ್ಯಾಶ್ ಇನ್ ಹ್ಯಾಂಡ್. ವಿ ಹ್ಯಾವ್ ಟು ಮೇಂಟೈನ್ ಮೋರ್ ಕ್ಯಾಶ್ ಟು ಓಕೆ ಆ್ಯಸ್ ಅ ವರ್ಕಿಂಗ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲ್ ಅದು ಭಾಳ ಬೇಕಾಗ್ತದೆ. ದೆನ್ ಅದರ ಸಂಬಂಧ ಸ್ಟಾಕ್ ಲೆವೆಲ್ ಇನ್ಕ್ರೀಸ್ ಮಾಡ್ಕೋಬೇಕು. ದೆನ್ ವಿ ಆರ್ ನಾಟ್ ಹ್ಯಾವಿಂಗ್ ದ ಸ್ಟಾಕ್ ಆ್ಯಂಡ್ ವಿ ಶುಡ್ ಇನ್ಕ್ರೀಸ್ ದ ಸ್ಟಾಕ್ ಅಂತ ಒಂದಿಷ್ಟು ಕನ್ಸಲ್ಟೆಂಟ್ ಆಫ್ಟರ್ ಯೂಸಿಂಗ್ ಹೀಸ್ ಮೈಂಡ್. ಅವ ಏನಿರ್ತಾನೆ, ಫೈನಾನ್ಸಿಯಲ್ ಅನಾಲಿಸಿಸ್ಟ್ ಇರ್ತಾನೆ. ಅಫ್ಕೋರ್ಸ್ ಹಿ ನೋ ದ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್, ಹಿ ನೋ ದ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಹಿ ನೋ ದ ಎಕನಾಮಿಕ್ಸ್ ಆ್ಯಂಡ್ ಎವ್ರಿಥಿಂಗ್. ಹಿ ಈಸ್ ಗಿವಿಂಗ್ ದ ಅಡ್ವೈಸ್ ಟು ಯು. ವಿ ಆರ್ ಜಸ್ಟ್ ದ ಅಕೌಂಟೆಂಟ್. ನಾವ್ಯಾರು? ಜಸ್ಟ್ ವಿ ಆರ್ ದ ಅಕೌಂಟೆಂಟ್. ವಿ ಆರ್ ಗೋಯಿಂಗ್ ಟು ಮೂವ್ ಓಕೆ ಫಾರ್ವರ್ಡ್ ಆಸ್ ಪರ್ ದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಹೆಂಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇರ್ತಾವಲ್ಲ, ಹಂಗೆ ಏನು ಮಾಡೋಕ್ ಬರ್ತದೆ, ವಿ ಕ್ಯಾನ್ ಚೇಂಜ್ ದ ಅಕೌಂಟಿಂಗ್. ದ್ಯಾಟ್ ವಿ ಆರ್ ನಾಟ್ ದ ಟೈಪಿಸ್ಟ್. 3 lakh rupees ಐತಿ, ಇದನ್ನು ತೊಗೊಂಡೋಗಿ ಇದನ್ನು 5 lakh rupees ಮಾಡಿರಪ್ಪ ಅಂದ್ಕೂಲ 5 lakh ಮಾಡಿದ್ರೆ ಬರೋಂಗಿಲ್ಲ, ಬರ್ತದಾನೆ ಇಲ್ಲ. ಜಸ್ಟ್ ಏನು ಮಾಡ್ಬೇಕು ನಾವು, we have to pass the journal entries. Then if you want to, okay, how many shares we are having here? 30,000 shares. 30,000 shares are available. 3 lakh divided by 10. Yes, no, Dre? 3 lakh divided by 10. Yes, Dr. Dre? 3 lakh divided by 10 rupees. That will be 30,000 ಶೇರ್ಸ್ ವಿ ಆರ್ ಹ್ಯಾವಿಂಗ್. ಎಸ್, 1,000 ಶೇರ್ಸ್ ಅದಾವ ನಮ್ಮ ಕಡೆ, 30,000 ಶೇರ್ಸ್ ಅದಾವು. ಕನ್ಸಲ್ಟೆಂಟ್ ಏನು ಹೇಳ್ತಾನೆ, ಅಫ್ಕೋರ್ಸ್ ಯು ಆರ್ ಹ್ಯಾವಿಂಗ್ ಓನ್ಲಿ 3 lakh rupees ಶೇರ್ ಕ್ಯಾಪಿಟಲ್ ಅಂದ್ರೆ 50,000 rupees ಕ್ಯಾಶ್ ಐತೆ. ದೆನ್ ಇನ್ಕ್ರೀಸ್ ದ ಕ್ಯಾಶ್. ಕ್ಯಾಶನ್ನು ಏನು ಮಾಡ್ಕೊರಿ, ಇನ್ಕ್ರೀಸ್ ಮಾಡ್ಕೊಡ್ರಿ. ಹೌ ಕ್ಯಾನ್ ವಿ ಇನ್ಕ್ರೀಸ್ ದ ಕ್ಯಾಶ್? ದೆನ್ ವಿ ಕ್ಯಾನ್ ಇಶ್ಯೂ ದ ನ್ಯೂ ಶೇರ್ಸ್. ನಾವೇನು ಮಾಡ್ಕೋಬೋದು, ನ್ಯೂ ಶೇರ್ಸನ್ನು ಇಶ್ಯೂ ಮಾಡ್ಕೋಬೋದು. ಎಸ್ ಅವ್ರನ್ನು
ಕ್ಯಾಪಿಟಲ್ ಇನ್ಕ್ರೀಸ್ ಆಗ್ತದೆ ಇಲ್ಲಿ 5 lakh rupees ಆಗ್ತದೆ, ದನ್ ಕ್ಯಾಶ್ನೂ ಇನ್ಕ್ರೀಸ್ ಆಗ್ತದೆ. ಇಟ್ ವಿಲ್ ಎಫೆಕ್ಟ್ ದ ಟೂ ಅಕೌಂಟ್ಸ್ ಇಯರ್. ಒನ್ ಈಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ಶೇರ್ ಕ್ಯಾಪಿಟಲ್ ಅಕೌಂಟ್ ಇನ್ಕ್ರೀಸ್ ಆಗ್ತದೆ, ನ್ಯೂ ಶೇರ್ಸ್ ಇಶ್ಯೂ ಮಾಡಿದ್ರೆ ಅಂದ್ರೆ ದನ್ ವಿಲ್ ಇನ್ಕ್ರೀಸ್ ದ ಕ್ಯಾಶ್ ಆಲ್ಸೋ. ಕ್ಯಾಶ್ನೂ ಏನಾಗ್ತದೆ ಇನ್ಕ್ರೀಸ್ ಆಗ್ತದೆ, ರೊಕ್ಕ ಬರ್ತಾವಿಲ್ಲ, ದುಡ್ಡು ಬರ್ತದೆ ಇಲ್ಲಿ ನಿಮಗೆ. ಓಕೆ, ಇಫ್ ಯು ಆರ್ ಇಶ್ಯೂಯಿಂಗ್ ದ ಶೇರ್ಸ್, ಇಫ್ ಯು ಆರ್ ಇಶ್ಯೂಯಿಂಗ್ ದ 20,000 ಶೇರ್ಸ್, 20,000 ಶೇರ್ಸ್ ಇಶ್ಯೂ ಮಾಡಿದ್ರೆ ಅಂದ್ರೆ ಯು ವಿಲ್ ಗೆಟ್ ದ 2 lakh rupees. ಎಷ್ಟು ರುಪೀಸ್ ಬರ್ತದೆ ನಿಮ್ಗೆ? 2 lakh rupees ಬರ್ತದೆ, ಡೆಫಿನೆಟ್ಲಿ ಬರ್ತದೆ. ನೋಡ್ಬೇಕಾದ್ರೆ ಕ್ಯಾಲ್ಕುಲೇಷನ್ಸ್. ಓಕೆ, ಇಫ್ ಯು ಆರ್ ಇಶ್ಯೂಯಿಂಗ್ ದ 20,000 ಶೇರ್ಸ್, ದಟ್ 2 rupees 10, ಎಷ್ಟು ರುಪೀಸ್ ಐತೆ ನೋಡ್ರಿ, ಇಲ್ಲಿ ಐತಿಲ್ಲ 10 rupees ಅಂತೇಳಿ. ದೆನ್ ಎಷ್ಟಕ್ಕೆ ಇಂಟು 10 ಮಾಡಿದ್ರೆ ಅಂದ್ರೆ ಹೌ ಮಚ್ ಯು ಆರ್ ಗೋಯಿಂಗ್ ಟು ಗೆಟ್? 2 lakh rupees ಬರ್ತದೆ. ಓಕೆ, ಯು ಆರ್ ಹ್ಯಾವಿಂಗ್, ಓಕೆ, ಯು ವಿಲ್ ಗೆಟ್ ದ 2 lakh rupees. ದೆನ್ 2 lakh rupees ಅದಲ್ಲಿ ಆ್ಯಡ್ ಮಾಡ್ಕೋಬೋದು. ದೆನ್ ಹೆಂಗೆ ಬರ್ತದೆ ಅದು ಅಮೌಂಟ್, ಯಾವ ಅಕೌಂಟಿಗೆ ಬರ್ತದೆ? ಫಸ್ಟಿಗೆ ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟ್. ಹೌದು, ಬ್ಯಾಂಕ್ ಅಕೌಂಟ್ ಆ್ಯಂಡ್ ಕ್ಯಾಶ್ ಅಕೌಂಟ್, ಕಂಪನಿ ಅಕೌಂಟಿಗೆ ರೊಕ್ಕ ಹಾಕ್ತಾರಲ್ಲ. ಇಫ್ ದ ಪರ್ಚೇಸರ್ ಆಫ್ ದ ಶೇರ್ಸ್, ಓಕೆ, ಪರ್ಚೇಸ್ ಆಫ್ ದ ಶೇರ್ಸ್ ಮಾಡೋ ಮುಂದಾಗ ಶೇರ್ಸನ್ ಪರ್ಚೇಸ್ ಮಾಡ್ತಾರೆ, ಶೇರ್ಸನ್ ಪರ್ಚೇಸ್ ಮಾಡಿದ ಕೂಡಲೇ ಏನು ಮಾಡ್ತಾರೆ, ಅವ್ರು ರೊಕ್ಕ ಕೊಡ್ತಾರೆ ನಿಮಗೆ. ಎಸ್ ಸರ್, ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಯಾರ ಅಕೌಂಟಿಗೆ ಹೋಗ್ತದೋ? ಶೇರ್ ಕ್ಯಾಪಿಟಲ್ ಅಕೌಂಟ್. ದಿಸ್ ಈಸ್ ದ ಎಂಟ್ರಿ ವಿ ಆರ್ ಡೂಯಿಂಗ್ ನೌ. ಏನಿದು, ಇದು ಏನಾಗ್ತದೆ, ಎಂಟ್ರಿ ಆಗ್ತದೆ. ಎಷ್ಟು ರುಪೀಸ್ ಬರ್ತದೆ? 2 lakh rupees. ಎಷ್ಟು ರುಪೀಸ್ ಬರ್ತದೆ? 2 lakh rupees ಬರ್ತದೆ. ಫಸ್ಟಿಗೆ ಏನಾಗ್ತದೆ ಹೇಳ ನಿಮ್ಗೆ, ಫಸ್ಟಿಗೆ ಬ್ಯಾಂಕ್ ಅಕೌಂಟಿಗೆ 2 lakh rupees ಹಾಕೋತ್ರಿ, 2 lakh rupees ಬಂತದು. ಆ 2 lakh rupees ಎದಕ್ಕೆ ಬಂತನ್ನು ತೋರಿಸ್ಬೇಕಲ್ಲ. ದೆನ್ ಶೇರ್ ಕ್ಯಾಪಿಟಲ್ ಅಕೌಂಟಿಗೆ ಏನು ಮಾಡ್ತೀರಿ? 2 lakh rupees ಹಾಕೋತ್ರಿ. ಅಂದರೆ ಬ್ಯಾಂಕ್ ಅಕೌಂಟ್ದಿಂದ ಶೇರ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋಂಗಿಲ್ಲ. ಜಸ್ಟ್ ವಿ ಆರ್ ಶೋಯಿಂಗ್ ಇಟ್ ಆಸ್ ದ ಬ್ಯಾಲೆನ್ಸ್ ಆಫ್ ದ ಶೇರ್ ಕ್ಯಾಪಿಟಲ್ ಅಕೌಂಟ್. ಶೇರ್ ಕ್ಯಾಪಿಟಲ್ ಅಕೌಂಟ್ದೊಳಗೆ ಏನಾಗ್ತದೆ, ಅಫ್ಕೋರ್ಸ್ ಇಲ್ಲಿ ನೋಡ್ರಿ, ಇದನ್ನೇನು ಮಾಡ್ಕೋತಾರೆ, ಪ್ಲಸ್ 2 lakh rupees ಮಾಡ್ಕೋತಾರೆ, ದಟ್ ವಿಲ್ ಬಿ 5 lakh. ಇಲ್ಲಿ ಏನು ಮಾಡ್ಕೋತಾರೆ, 50,000 50,000 ಆ್ಯಡ್ ಮಾಡ್ಕೋತಾರೆ. ದಿಸ್ ಈಸ್ ದ ಚೇಂಜಸ್ ವಿ ಹ್ಯಾವ್ ಅವರ್ ಮೇಕಿಂಗ್ ಹಿಯರ್. ಓಕೆ, ಇದನ್ನು ಮಾಡ್ತಾ ಹೆಂಗಿತ್ತು ನಿಮ್ಮಲ್ಲಿ ತೀತು? ದಿಸ್ ಈಸ್ ದ ಅಲ್ಟ್ರೇಷನ್ ಅಲ್ಲಿ ಇದು ಇನ್ಕ್ರೀಸ್ ಆಫ್ ದ ಶೇರ್ ಕ್ಯಾಪಿಟಲ್. ಓಕೆ, ಹೌ ವಿ ಆರ್ ಗೋಯಿಂಗ್ ಟು ಇನ್ಕ್ರೀಸ್ ದ ಶೇರ್ ಕ್ಯಾಪಿಟಲ್? ಬೈ ಇಶ್ಯೂಯಿಂಗ್ ದ ನ್ಯೂ ಶೇರ್ಸ್. ಇಶ್ಯೂ ದ ನ್ಯೂ ಶೇರ್ಸ್, ಇಶ್ಯೂ ನ್ಯೂ ಶೇರ್ಸ್ ಇಶ್ಯೂ ಮಾಡ್ರಿ, ರೊಕ್ಕ ಬರ್ತದೆ, ಅದನ್ನೇನು ಮಾಡ್ರಿ, ಯುಟಿಲೈಸ್ ಮಾಡ್ಕೊಳ್ರಿ ಅಂತ ಹೇಳ್ತಾನೆ. ಯಾರು? ಫೈನಾನ್ಷಿಯಲ್ ಅಡ್ವೈಸರ್. ಅದಕ್ಕೆ ನೀವೇನು ಮಾಡಿದ್ರಿ, ಗೋನಗಳಿಸಿ, ಎಸ್ ವಿಲ್ ಇಶ್ಯೂ ದ ಶೇರ್ಸ್. ಓಕೆ, ಒಮ್ಮಿಲೆ ಇಶ್ಯೂ ದ ಶೇರ್ಸ್ ಅಂದ್ರೆ ಹಂಗೆ ಇಶ್ಯೂ ಮಾಡಕ್ಕೆ ಬರೋಂಗಿಲ್ಲ. ವಿ ಶುಡ್ ಚೆಕ್ ದ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ವೆದರ್ ವಿ ಹ್ಯಾವ್ ಅಥರೈಸ್ ಶೇರ್ ಕ್ಯಾಪಿಟಲ್ ಆರ್ ನಾಟ್. ಆಲ್ರೆಡಿ ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್ ದ ಅಥರೈಸ್ ಶೇರ್ ಕ್ಯಾಪಿಟಲ್. ಓಕೆ, 3 lakh rupees ಅಥರೈಸ್ ಶೇರ್ ಕ್ಯಾಪಿಟಲ್ ಐತಿ. ಅಫ್ಕೋರ್ಸ್ ನೀವು ಅಷ್ಟು ಇಶ್ಯೂ ಮಾಡಿಬಿಟ್ರಿ, ದೆನ್ ಯು ಕೆನಾಟ್ ಇಶ್ಯೂ ದ 3 shares. ದೆನ್ ಯು ಹ್ಯಾವ್ ಟು ಪಾಸ್ ದ ಆರ್ಡಿನಲ್ ರೆಸೊಲ್ಯೂಷನ್, ರೆಸೊಲ್ಯೂಷನ್ಸ್ ಪಾಸ್ ಮಾಡಿ ಅಫ್ಕೋರ್ಸ್ ಅದು ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಚೇಂಜ್ ಮಾಡೋಕ್ಕೆ. ದಟ್ ಈಸ್ ದ ಅದರ್ ಪಾರ್ಟ್, ಇಟ್ಸ್ ರಿಲೇಟ್ಸ್ ಟು ಕಂಪನಿ ಲಾ. ಬಟ್ ಅಸ್ಯೂಮ್ ದ್ಯಾಟ್ ಅಫ್ಕೋರ್ಸ್ ವಿ ಆರ್ ಹ್ಯಾವಿಂಗ್ ದ ಅಥರೈಸ್ ಶೇರ್ ಕ್ಯಾಪಿಟಲ್. ಎಸ್, ನಮ್ಮ ಕಡೆ ಅಥರೈಸ್ ಶೇರ್ ಕ್ಯಾಪಿಟಲ್ ಐತಿ. ದೆನ್ ಏನು ಮಾಡಿದೆ ನಾವು, 2 lakh rupees ಇಶ್ಯೂ ಮಾಡ್ಕೊಂಡ್ರಿ. ವಾಟ್ ವಿಲ್ ಬಿ ದ ಎಂಟ್ರಿ? ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟ್. ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟಿಗೆ ಇಲ್ಲಿ ಏನೈತಲ್ಲ, ಅಫ್ಕೋರ್ಸ್ ಇಲ್ಲಿ ಏನು ಮಾಡ್ತೀವಿ, ಅಕೌಂಟಿಗೆ ಡೆಬಿಟ್ ಮಾಡ್ತೀವಿ. ಡೆಬಿಟ್ ಅಂದರೆ ವಾಟ್ ಕಮ್ಸ್ ಇನ್ ಬ್ಯಾಂಕ್, ವಾಟ್ ಕಮ್ಸ್ ಇನ್. ಓಕೆ, ಎಸ್ ಅನ್ನೋ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಓಕೆ, ದೆನ್ ಅಫ್ಕೋರ್ಸ್ ಇಲ್ಲಿ ಏನಾಗ್ತದೆ, ಬ್ಯಾಂಕ್ ಅಕೌಂಟಿಗೆ ರೊಕ್ಕ ಬಂತು. ದೆನ್ ಶೇರ್ ಕ್ಯಾಪಿಟಲ್ ಅಕೌಂಟಿಗೆ ಏನಾಯ್ತು, ಅಫ್ಕೋರ್ಸ್ ಅದನ್ನು 2 lakh rupees ಹಾಕಿದ್ರೆ ಇಟ್ ವಿಲ್ ಬಿಕಮ್ ಇಲ್ಲಿ ಇದನ್ನಾಗ್ತದೆ, ಇಲ್ಲಿ 2 lakh rupees ಆ್ಯಡ್ ಮಾಡ್ತಾರೆ, ಆ್ಯಂಡ್ ಇಲ್ಲಿ 2 lakh rupees ಆ್ಯಡ್ ಮಾಡ್ತಾರೆ. ದಿಸ್ ಈಸ್ ದ ಇನ್ಕ್ರೀಸ್ ದ ಶೇರ್ ಕ್ಯಾಪಿಟಲ್. ತಿಳಿತು ಪಕ್ಕ ತೆಗಿತಲ್ಲ? ಇಫ್ ಯು ವಾಂಟ್ ಟು ಇಶ್ಯೂ ದ ಶೇರ್ ಕ್ಯಾಪಿಟಲ್, ದಿಸ್ ಹ್ಯಾಸ್ ಟು ಬಿ ಫಾಲೋಡ್ ನೌ. ಓಕೆ, ನೌ ಇಟ್ ವಿಲ್ ಬಿಕಮ್ ದ 3 lakh rupees. ಇದ್ದದ್ದು ಏನಾಗ್ತದೆ, ಇದು 5 lakh rupees ಆಗ್ತದೆ. ಎಸ್, ಕ್ಯಾಶ್ ಬಂತಲ್ಲ ಈಗ, 2 lakh 50,000 ಬಂತಿಲ್ಲ ಇಲ್ಲಿ. ಈ 2 lakh rupees ಇದು ಕ್ಯಾಶ್ ಬಂದಂಗೆ ಆಯ್ತಲ್ಲ ನಿಮ್ಮ ಕಡೆ, ಈ 2 lakh 50,000 ಏನು ಮಾಡ್ತಾರೆ ನೀವು, ಯು ಕ್ಯಾನ್ ಗಿವ್ ದ ಲೋನ್. 4 lakh rupees ಇದ್ದಾಗ 2 lakh rupees ಕೊಟ್ಟು ಬಿಡ್ಬೋದು. ದೆನ್ ಎದಕ್ಕೆ ನೀವು ಸರ್ ಅದ್ರೊಳಗೆ ಏನು ಶಾನೆತನ ಆತ್ರಿ ಸರ್, ಇಲ್ಲಿ ಇಕ್ವಿಟಿ ಶೇರಿಗೂ ಡಿವಿಡೆಂಡ್ ಕೊಡ್ಬೇಕು, ಬ್ಯಾಂಕ್ ಲೋನ್ದಾಗೂ ಡಿವಿಡೆಂಡ್ ಕೊಡ್ಬೇಕು. ರಾಜ್ಕುಮಾರ್ಗಳು, ಇಕ್ವಿಟಿ ಶೇರ್ಸಿಗೆ ಇಫ್ ಯು ಆರ್ ಪೇಯಿಂಗ್ ದ ಡಿವಿಡೆಂಡ್ ಇಟ್ ಈಸ್ ಆಲ್ಸೋ ಓಕೆ, ಇಫ್ ಯು ಆರ್ ನಾಟ್ ಪೇಯಿಂಗ್ ದ ಡಿವಿಡೆಂಡ್ ಇಟ್ ಈಸ್ ಆಲ್ಸೋ ಓಕೆ, ಇಫ್ ಯು ಆರ್ ಪೇಯಿಂಗ್ 10% ಡಿವಿಡೆಂಡ್ ಇಟ್ ಈಸ್ ಆಲ್ಸೋ ಓಕೆ. ದೇ ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಟು ಆಸ್ಕ್ ನಾ, ನಿಮಗೆ ಡಿವಿಡೆಂಡ್ ಹೆಚ್ಚಿಗೆ ಕೊಡ್ರಪ್ಪ 20%, ಬಟ್ ಯು ಹ್ಯಾವ್ ಟು ಪೇ ದ 16%.
ಇವ್ರಿಗೆ ಮುಂದಿನ ವರ್ಷ ಕೊಡ್ತೀವಿ ತಗೋಪ್ಪ ಅಂದ್ರೆ ನಡೀತೈತಿ, ಇವರಿಗೆ ನಡೆಯಂಗಿಲ್ಲ. ಬ್ಯಾಂಕ್ದವ್ರಿಗೆ ನಡೀತೈತೆ ನಡೆಯಂಗಿಲ್ಲ, 18% ಡಿಬೆಂಚರ್ ಹೋಲ್ಡರ್ಗೆ ನಡೀತೈತೆ ನಡೆಯಂಗಿಲ್ಲ. ದೆನ್ ವಿ ಹ್ಯಾವ್ ಟು ಇಶ್ಯೂ ದ ನ್ಯೂ ಶೇರ್ಸ್. ಓಕೆ, ದೆನ್ ಮತ್ತೇನು ಮಾಡ್ಬೋದು ನಾವು? ಫಸ್ಟಿಗೆ ಶೇರ್ ಕ್ಯಾಪಿಟಲ್ ಇಶ್ಯೂಸ್ ಮಾಡಿದ್ದೇವೆ. ಆ್ಯಂಡ್ ಇಫ್ ದ ಅಗೇನ್ ಏನು ಮಾಡ್ತಾನೆ, ಒಂದು ಸೆಕೆಂಡ್ ಕೇಸಸ್ದೊಳಗೆ, ಇದು ಒಂದನೇ ಕೇಸ್ ಅದು, ಸೆಕೆಂಡ್ ಕೇಸಸ್ದೊಳಗೆ ಏನು ಮಾಡ್ತಾನಂದ್ರೆ ಯಾರು ಫೈನಾನ್ಷಿಯಲ್ ಅಡ್ವೈಸರ್, ಎಸ್ ಸೆಕೆಂಡ್ ಕೇಸಸ್ದೊಳಗೆ ಏನು ಫೈನಾನ್ಷಿಯಲ್ ಅಡ್ವೈಸ್ ಮಾಡ್ತಾನೆ, ಇದು ಒಂದನೇ ಕೇಸ್ ಆಯ್ತು. ಸೆಕೆಂಡ್ ಕೇಸಸ್ದೊಳಗೆ ಹೀ ಈಸ್ ಟೆಲಿಂಗ್ ದ್ಯಾಟ್ ಅಫ್ಕೋರ್ಸ್ ಯು ಆರ್ ಹ್ಯಾವಿಂಗ್ ದ ಹೌ ಮಚ್ ಶೇರ್ಸ್ ಹಿಯರ್, 30,000 ಶೇರ್ಸ್. ಏ 30,000 ಶೇರ್ಸ್ ಅಂದ್ರೆ ಭಾಳ ಆತಪ್ಪ, ಏನು ಮಾಡ್ಬೇಕ್ರಿ ಸರ್ ಅದು? ಇದನ್ನೇನು ಮಾಡೋಣ, ಅಫ್ಕೋರ್ಸ್ ವಿ ಕ್ಯಾನ್ ಚೇಂಜ್ ದಿಸ್. ಓಕೆ, ಹೌ ಕ್ಯಾನ್ ವಿ ಚೇಂಜ್ ದಿಸ್? ಇದನ್ನ ಹೆಂಗೆ ಚೇಂಜ್ ಮಾಡಬೇಕು? ವಿಲ್ ಡೂ ಒನ್ ಥಿಂಗ್, ವಿಲ್ ಚೇಂಜ್ ದ ಫೇಸ್ ವ್ಯಾಲ್ಯೂ ಆಫ್ ದ ಶೇರ್ಸ್. ಇಲ್ಲಿ ಏನು 10 ರೂಪಾಯಿ ಇತ್ತಲ್ಲ, ಇದನ್ನು 100 ರೂಪೀಸ್ ಮಾಡೋಣ ಅಂತ. 100 ರೂಪೀಸ್ ಮಾಡಿದ್ರೆ ಈಗ ವಿ ಆರ್ ಹ್ಯಾವಿಂಗ್ ದ 30,000 ಶೇರ್ಸ್, ಆಗಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ, ವಿ ಆರ್ ಹ್ಯಾವಿಂಗ್ ದ 30,000 ಶೇರ್ಸ್, ನಾವ್ ಇಟ್ ವಿಲ್ ಬಿಕಮ್ ದ 3,000 ಶೇರ್ಸ್. ಹೌದಾ ಇಲ್ಲ? ಇಲ್ಲ, ಕ್ಯಾಲ್ಕುಲೇಟರ್ ಇದಾವೆ, ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ಲು ಎಷ್ಟು ಶೇರ್ಸ್ ಇದು ನಮ್ಮ ಕಡೆ. 3 lakh rupees ಶೇರ್ ಕ್ಯಾಪಿಟಲ್ ಇತ್ತು, ಡಿವೈಡೆಡ್ ಬೈ 10 ಮಾಡಿದ್ವಿ, ದೆನ್ 30,000 ಶೇರ್ಸ್ ಬಂತು. ಎಸ್ ಅವ್ರ ನೋ? ಈಗೇನಂತಾನೋ ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ರಾಜ್ಕುಮಾರ, 3 lakh rupees ಏನೈತಿ ಶೇರ್ ಕ್ಯಾಪಿಟಲ್ ಐತಿ, ಇಷ್ಟೇ ಇರಲಕ್ಕ, ಮತ್ತೇನು ಬೇಡ, ಡಿವೈಡೆಡ್ ಬೈ 100 ಮಾಡಿ ಒಂದು ಶೇರಿಗೆ ಅಂತ, ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ ದ 3,000 ಶೇರ್ಸ್. ಓಕೆ, ದೆನ್ ಏನು ಮಾಡ್ತೇವೆ ಅದನ್ನು? ಅಫ್ಕೋರ್ಸ್ ಶೀ ಶೇರ್ಸ್ ಅಂಡ್ ಶೇರ್ಸ್. ಇಟ್ ಮೀನ್ಸ್ ದ ಕನ್ವರ್ಟಿಂಗ್ ಆರ್ ಕನ್ಸೋಲ್ಡೇಟಿಂಗ್ ದ ಶೇರ್ಸ್, ಕನ್ಸೋಲ್ಡೇಟಿಂಗ್ ದ ಶೇರ್ಸ್ ಫಾರ್ ದ ಹೈಯರ್ ವ್ಯಾಲ್ಯೂ ಆಫ್ ದ ಶೇರ್ಸ್, ಫಾರ್ ದ ಹೈಯರ್ ವ್ಯಾಲ್ಯೂ ಆಫ್ ದ ಶೇರ್ಸ್. ದೆನ್ ಹಿಂಗೆ ಒಮ್ಮಿಗ್ಲೇ ಇಲ್ಲ 100 ರೂಪಾಯಿದ್ದು 10 ರೂಪಾಯಿದ್ದು 100 ರೂಪಾಯಿ ಮಾಡಿದ್ನೆಲ್ಲ ಹಿಂಗೆ ಮಾಡಕ್ಕೆ ಬರ್ತದೆ? ನೋ, ವಿ ಹ್ಯಾವ್ ಟು ಪಾಸ್ ದ ಜರ್ನಲ್ ಎಂಟ್ರಿ. ದೆನ್ ವಾಟ್ ವಿಲ್ ಬಿ ದ ಜರ್ನಲ್ ಎಂಟ್ರೀಸ್ ನೋಡೋಣ. ಎಸ್, ಚೇಂಜಿಂಗ್ ದ ಶೇರ್ ಕ್ಯಾಪಿಟಲ್ ಇನ್ ಟು ಶೇರ್ಸ್ ಆಫ್ ಲಾರ್ಜರ್ ಅಮೌಂಟ್ ದ್ಯಾನ್ ಇಟ್ಸ್ ಎಕ್ಸಿಸ್ಟಿಂಗ್ ಶೇರ್ಸ್. ಏನು ಹೇಳ್ತಾನವ ಕಂಪನಿ ಕನ್ಸಲ್ಟೆಂಟ್ ಏನು ಹೇಳ್ತಾನ, ಹೀ ಈಸ್ ಟೆಲಿಂಗ್ ದ್ಯಾಟ್ ಅಫ್ಕೋರ್ಸ್ ಯು ಆರ್ ಹ್ಯಾವಿಂಗ್ ದ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ 10%, ಓಕೆ, 10 each ಫುಲ್ಲಿ ಪೇಡ್ ಅಪ್, ಆ್ಯಂಡ್ ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ 100 each ಫುಲ್ಲಿ ಪೇಡ್ ಅಪ್ ಐತಿಲ್ಲ, ಇದನ್ನ ಸ್ವಲ್ಪ ಚೇಂಜಸ್ ಮಾಡ್ಕೋರಿ. ಹೆಂಗೆ ಚೇಂಜಸ್ ಮಾಡ್ಕೋರಿ ಅಂತ, ದ ಶೇರ್ ಕ್ಯಾಪಿಟಲ್ ಯು ಆರ್ ಹ್ಯಾವಿಂಗ್ ದ 30,000 ಶೇರ್ಸ್, ಅವಾಗ ಕ್ಯಾಲ್ಕುಲೇಷನ್ ಮಾಡಿ ಹೇಳಿದೆ. ದೆನ್ 30,000 ಶೇರ್ಸ್ ಇದನ್ನ 3,000 ಶೇರ್ಸ್ ಮಾಡ್ಕೊಡ. ದೆನ್ ವಾಟ್ ಅಬೌಟ್ ದ 27,000 ಶೇರ್ಸ್? ಏ ಹಂಗೆ ಹೇಳತ್ತಿಲ್ಲ, ಕನ್ಸೋಲ್ಡೇಟ್ ಮಾಡ್ಕೋ, ಅದನ್ನು ಮರ್ಜ್ ಮಾಡ್ಕೋ. ಹೆಂಗೆ ಮರ್ಜ್ ಮಾಡ್ಕೋ ಅಂತ, ದೆನ್ ದ ಫೇಸ್ ವ್ಯಾಲ್ಯೂ ಇನ್ಕ್ರೀಸ್ ದ ಫೇಸ್ ವ್ಯಾಲ್ಯೂ ಟು ದ 100, ಇನ್ಕ್ರೀಸ್ ದ ಫೇಸ್ ವ್ಯಾಲ್ಯೂ ಟು ದ 100. ಸರ್ ಏನು ಎಫೆಕ್ಟ್ ಏನಾದ್ರೆ ಇದಕ್ಕೆ ಅಂದರೆ, ಹಿ ಹ್ಯಾಸ್ ಹ್ಯಾವಿಂಗ್ ಸಮ್ ಸ್ಟ್ರಾಟಜೀಸ್, ಶೇರ್ಸ್ ಕಮ್ಮಿ ಆದಲ್ಲ. ಎಸ್ ಸರ್ ನೋ, ವ್ಯಾಲ್ಯೂಮ್ ಆಫ್ ಶೇರ್ಸ್ ಕಮ್ಮಿ ಆದಲ್ಲ. ಈಗ 30,000 ಶೇರ್ಸ್ ಇದ್ದು ಈಗ 3,000 ಶೇರ್ಸ್ ಇದಾವೆ. ಎಸ್ ಸರ್ ನೋ, ಹಿ ಕ್ಯಾನ್ ಸೆಲ್ ದ 1 shares ಆ್ಯಂಡ್ 30 ಯು ಕ್ಯಾನ್ ಹ್ಯಾವ್ ದ 30,000 ಶೇರ್ ಹೋಲ್ಡರ್ಸ್. 30,000 ಶೇರ್ ಹೋಲ್ಡರ್ಸ್ ಇರ್ಬೋದಲ್ಲ, ಎಲ್ಲರೂ ಒಂದೊಂದೊಂದೊಂದು ಶೇರ್ಸ್ ತೊಗೊಂಡ್ರೆ, ಅಂದ್ರೆ ಇಫ್ ಯು ಆರ್ ಹ್ಯಾವಿಂಗ್ ದ 3,000 ಶೇರ್ಸ್, ದೆನ್ ಓನ್ಲಿ ದೇರ್ ವಿಲ್ ಬಿ 3,000 ಶೇರ್ ಹೋಲ್ಡರ್ಸ್. ಎಸ್ ಸರ್ ನೋ, ಅದಕ್ಕೆ ಏನು ಮಾಡಿದ, ಅಫ್ಕೋರ್ಸ್ ಹೀ ಈಸ್ ಗೋಯಿಂಗ್ ಟು ಮರ್ಜ್ ದ್ಯಾಟ್. ಓಕೆ, ಅವನಷ್ಟು ಮರ್ಜ್ ಮಾಡ್ಕೋದು. ಸರ್ ಏನ್ರಿ ಇದು? ಸಿಂಪಲ್ ಐತಿ. ಸಿಂಪಲ್ ಏನು ಮಾಡ್ತಾರೆ, ದಿಸ್ ಈಸ್ ಓಲ್ಡ್ ಅಕೌಂಟ್, ಇದೇನೈತಲ್ಲ ಇಕ್ವಿಟಿ ಶೇರ್ಸ್ ಅಕೌಂಟ್ ಏನೈತಲ್ಲ, ದಿಸ್ ಈಸ್ ದ ಓಲ್ಡ್ ಅಕೌಂಟ್, ಜಸ್ಟ್ ಕ್ಯಾನ್ಸಲ್ ದ ಓಲ್ಡ್ ಅಕೌಂಟ್ ಆ್ಯಂಡ್ ಪಾಸ್ ಟು ದ ನ್ಯೂ ಅಕೌಂಟ್. ಏನು ಮಾಡಬೇಕು, ಹೌ ಟು ಚೇಂಜ್ ದ ಶೇರ್ ಕ್ಯಾಪಿಟಲ್, ಶೇರ್ ಈಚ್ ಶೇರ್ ದ ಇದನ್ನ ಚೇಂಜ್ ಹೆಂಗೆ ಮಾಡೋದು, ಫಾರ್ ಎಕ್ಸಿಸ್ಟಿಂಗ್ ಮೋರ್ ದ್ಯಾನ್ ದ ಲಾರ್ಜರ್ ದ್ಯಾನ್ ದ ಎಕ್ಸಿಸ್ಟಿಂಗ್ ಅಮೌಂಟ್. ಈಗ 10 ರೂಪಾಯಿ ಇದ್ದದ್ದು ನಾನು 100 ಮಾಡಿದರೆ, ಬಟ್ ದ ಶೇರ್ ಕ್ಯಾಪಿಟಲ್ ವಿಲ್ ಬಿ ದ ಸೇಮ್, ಶೇರ್ ಕ್ಯಾಪಿಟಲ್ ಏನಿರ್ತದೆ ಸೇಮ್ ಇರ್ತದೆ. ದೆನ್ ಹೌ ವಿ ಕ್ಯಾನ್ ಪಾಸ್ ದ ಜರ್ನಲ್ ಎಂಟ್ರೀಸ್, ಜರ್ನಲ್ ಎಂಟ್ರೀಸ್ ಹೆಂಗೆ ಪಾಸ್ ಮಾಡ್ತೇವೆ ನೋಡ್ರಿ. ಶೇರ್ ಕ್ಯಾಪಿಟಲ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್ ಯಾವುದು, ಶೇರ್ ಕ್ಯಾಪಿಟಲ್ ಅಕೌಂಟ್ ಯಾವುದೈತಿ, ಓಲ್ಡ್ ಒನ್, ಅದ್ರೊಳಗಿಂದ ತೆಗಿಬೇಕು. ಎಸ್ ಸರ್ ನೋ, ಓಲ್ಡ್ ಒನ್ ಒಳಗಿಂದ ಏನು ಮಾಡೋದು, ತೆಗೆದು, ಓಲ್ಡ್ ಒನ್ ಒಳಗಿಂದು ತೆಗೆದು. ಓಕೆ, ದೆನ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್, ಎಷ್ಟು ಅಮೌಂಟ್ ದ ಸೇಮ್ 3 lakh rupees, ಇನ್ಕ್ರೀಸ್ ಮಾಡಾಗತ್ತಿಲ್ಲ ನಾವು ಇಲ್ಲಿ, ಜಸ್ಟ್ ವಿ ಆರ್ ಏನು ಮಾಡತ್ತೀವಿ, 3 lakh rupees ಅನ್ನ ಮಾಡತ್ತೀವಿ. ದೆನ್ ಎಲ್ಲಿ ಹೋಗ್ಬೇಕದು, ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು. ಓಕೆ, ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು, ಏನಿಲ್ಲ ಓಲ್ಡ್ ಅಕೌಂಟ್ನಾಗ ಏನಿತ್ತಲ್ಲ, ಇದು ಓಲ್ಡ್ ಅಕೌಂಟ್ನಾಗ ಏನಿತ್ತು, ಇಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ 10 each ಫುಲ್ಲಿ ಪೇಡ್ ಅಪ್, 3 lakh rupees ಇತ್ತು. ಆ 3 lakh rupees ಏನು ಮಾಡಿದ್ವಿ, ವಿ ಆರ್ ಜಸ್ಟ್ ಕನ್ವರ್ಟಿಂಗ್ ಆ್ಯಂಡ್ ವಿ ಆರ್ ಪಾಸಿಂಗ್ ಇಟ್ ಟು ದ ನ್ಯೂ ಅಕೌಂಟ್, ನ್ಯೂ ಶೇರ್ಸ್ ಕ್ಯಾಪಿಟಲ್ ಅಕೌಂಟ್. ಶೇರ್ ಕ್ಯಾಪಿಟಲ್, ಸಾರಿ, ಶೇರ್ ಕ್ಯಾಪಿಟಲ್ ಅಕೌಂಟ್
ಅಕೌಂಟ್ ದಟ್ ಟು ನ್ಯೂ ಯಾವ್ದು ಅಕೌಂಟಿಗೆ ಹಾಕ್ತೀರ ಅದನ್ನು ನ್ಯೂ ಅಕೌಂಟಿಗೆ ಹಾಕ್ತೀರಿ. ಹೌ ಮಚ್ ಎಷ್ಟನ್ನ ದ ಸೇಮ್ ಅಮೌಂಟ್ 3 lakh rupees ಏನು ಮಾಡ್ತಾರೆ ಅಮೌಂಟನ್ನು ಚೇಂಜ್ ಏನೂ ಮಾಡಿಲ್ಲ ನೀ ಇಲ್ಲಿ ಸರಿ ಇದ್ರೊಳಗೆ ಏನು ಚೇಂಜ್ ರೀ 3 lakh rupees ಇತ್ತು ಅದೇ 3 lakh rupees ಹಳ್ಳಿಯಲ್ಲೇ ಇಟ್ಟಿವಿ ಬಟ್ ಇಲ್ಲಿ ಚೇಂಜ್ ಮಾಡೇವಲ್ಲ ಇಲ್ಲಿ 10 rupees ಇತ್ತು ಈಗ ಏನು ಮಾಡಿದ್ದೇವೆ ಅದನ್ನು 100 rupees ಮಾಡಿದ್ವಿ ಎಸ್ ಅನ್ನು ಅದಕ್ಕೆ ಏನು ಮಾಡ್ಬೇಕು ನಾವು ವಿ ಹ್ಯಾವ್ ಟು ಮೆನ್ಷನ್ ದ ನರೇಷನ್ ಇಯರ್ ಏನು ಮಾಡ್ಬೇಕು ಇಲ್ಲಿ ನರೇಷನ್ಸನ್ನು ಮೆನ್ಷನ್ ಮಾಡಬೇಕು ಎಸ್ ದಿಸ್ ಈಸ್ ದ ನರೇಷನ್ ನರೇಷನ್ ಏನು ಮಾಡಿದ್ದೆ ನಾವು ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ದ ಟು ದ ಓಲ್ಡ್ ಕಂಪನಿ ಓಲ್ಡ್ ಓಲ್ಡ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಓಲ್ಡ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ನ್ಯೂ ಶೇರ್ ಕ್ಯಾಪಿಟಲ್ ಅಕೌಂಟ್ ಏನು ಮಾಡಿದ್ವಿ ಬೀಯಿಂಗ್ ಕನ್ಸೋಲ್ಡೇಷನ್ ಆಫ್ 30,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್ ಇದೇನು 10,000 ಈಚ್ ಇತ್ತಲ್ಲ ಬೀಯಿಂಗ್ 10 ಈಚ್ ಏನಿತ್ತಲ್ಲ ಇದನ್ನ ಏನು ಮಾಡಿದ್ದೇವೆ ನಾವು 3,000 ಇಕ್ವಿಟಿ ಶೇರ್ಸ್ ಮಾಡಿದ್ವಿ ಅದು 100 ಈಚಿಗೆ ಏನು ಮಾಡಿದ್ವಿ ಅಫ್ಕೋರ್ಸ್ ಚೇಂಜಸ್ ಮಾಡಿದ್ವಿ ಎಸ್ ಆರ್ ನೋ ವಿ ಹ್ಯಾವ್ ಚೇಂಜ್ ದ ಥಿಂಗ್ಸ್ ಇಯರ್ ಇದನ್ನ ಏನು ಮಾಡ್ಕೊಂಡ್ವಿ ಚೇಂಜ್ ಮಾಡ್ಕೊಂಡ್ವಿ ಬಟ್ ನಾವು ಇಲ್ಲಿ ಏನು ಅಮೌಂಟ್ ಚೇಂಜ್ ಆಗೋದಿಲ್ಲ ಬಟ್ ಓನ್ಲಿ 10 ಈಚ್ ಇದ್ದದ್ದು ಏನಾಗ್ತದೆ 100 ಈಚ್ ಆಗ್ತದೆ ಆರ್ ಯು ಗೆಟಿಂಗ್ ಮೈ ಪಾಯಿಂಟ್ ಆ್ಯಂಡ್ ದಿಸ್ ಈಸ್ ಗೋಯಿಂಗ್ ಟು ಬಿ ದ ಒನ್ ಮೋರ್ ಚೇಂಜಸ್ ಇನ್ ದ ಕ್ಯಾಪಿಟಲ್ ಓಕೆ ದಿಸ್ ಬ್ಯಾಲೆನ್ಸ್ ಶೀಟ್ ಈ ಬ್ಯಾಲೆನ್ಸ್ ಶೀಟ್ಸ್ದಾಗ ಏನು ಮಾಡ್ಬೋದು ಇದನ್ನು ಚೇಂಜಸ್ ಮಾಡ್ಕೋಬೋದು ಆ್ಯಂಡ್ ಇನ್ ಥರ್ಡ್ ಒನ್ ಏನಂತಾನೆ ಇದು 10,000 ಏನೈತಲ್ಲ ಅಫ್ಕೋರ್ಸ್ ಇದನ್ನ 10 rupees ಏನೈತಲ್ಲ 10 rupees ಇಲ್ಲೇ ಐತಲ್ಲ ಪ್ರಿಫರೆನ್ಷಿಯಲ್ ಶೇರ್ಸ್ ವಾಟ್ ಎವರ್ ಇಟ್ ಮೇ ಬಿ ಇಕ್ವಿಟಿ ಶೇರ್ಸ್ ಆಗಿರೋದು ಪ್ರಿಫರೆನ್ಷಿಯಲ್ ಸೇಮ್ ಎಂಟ್ರೀಸ್ ಬರ್ತವೆ ಹಿಯರ್ ನೆಕ್ಸ್ಟ್ ಏನಂತಾನೆ ವೆನ್ ಇಟ್ ಕಮ್ಸ್ ಟು ಪ್ರಿಫರೆನ್ಷಿಯಲ್ ಶೇರ್ಸ್ ವಿ ಶುಡ್ ಡಿಕ್ರೀಸ್ ದ ಪರ್ ವ್ಯಾಲ್ಯೂ ಶೇರ್ ಅಂತ ನಾವು ಇಲ್ಲಿ ಇನ್ಕ್ರೀಸ್ ಮಾಡ್ಕೊಂಡ ಎಲ್ಲಿ ಇನ್ಕ್ರೀಸ್ ಮಾಡ್ಕೊಂಡ ಶೇರ್ ಕ್ಯಾಪಿಟಲ್ದವ್ರು ಇಲ್ಲಿ ಡಿಕ್ರೀಸ್ ಮಾಡ್ಕೊಂತ ಅವನದು ಬೇರೆ ಸ್ಟ್ರಾಟಜಿ ಐತಿ ಏನು ಸ್ಟ್ರಾಟಜಿ ಐತಿ ವಿ ಶುಡ್ ಹ್ಯಾವ್ ಮೋರ್ ಪ್ರಿಫರೆನ್ಷಿಯಲ್ ಶೇರ್ಸ್ ಅಂತ ಹೌ ವಿ ಕ್ಯಾನ್ ಹ್ಯಾವ್ ದ ಮೋರ್ ಪ್ರಿಫರೆನ್ಷಿಯಲ್ ಶೇರ್ಸ್ ಪ್ರಿಫರೆನ್ಷಿಯಲ್ ಶೇರ್ಸ್ ಅನ್ನು ಹೆಚ್ಚಿಗೆ ಹೆಂಗೆ ಮಾಡ್ಕೋಬೋದು ನಾವು ದೆನ್ ಜಸ್ಟ್ ಏನು ಮಾಡ್ಕೋ ಅದನ್ನು ಡಿಟೆಕ್ಟ್ ಮಾಡ್ಕೋ ಕಮ್ಮಿ ಮಾಡ್ಕೋ ಕನ್ಸೋಲ್ಡೇಟ್ ಮಾಡ್ಕೋ ಕನ್ಸೋಲ್ಡೇಟೆಡ್ ದ ಶೇರ್ಸ್ ಇಂಟು ಲಾರ್ಜರ್ ಆಫ್ ಲಾರ್ಜರ್ ಅಮೌಂಟ್ ಇಂಟು ದ ಲೆಸ್ಸರ್ ಅಮೌಂಟ್ ಲಾರ್ಜರ್ ಅಮೌಂಟ್ ಇಂಟು ದ ಲೆಸ್ಸರ್ ಅಮೌಂಟ್ ಹೆಂಗೆ ಈ 100 rupees ಐತಿ 2 lakh rupees 2 lakh rupees ಡಿವೈಡೆಡ್ ಬೈ 100 rupees ಎಷ್ಟು ಆಗ್ತೈತೆ ನೋಡ್ರಿ ಕ್ಯಾಲ್ಕುಲೇಷನ್ ನೋಡ್ರೆ ದೇ ಆರ್ ಹ್ಯಾವಿಂಗ್ ದ ಪ್ರಿಫರೆನ್ಷಿಯಲ್ ಶೇರ್ಸ್ ಐತೆ ಇಲ್ಲಿ ಪ್ರಿಫರೆನ್ಷಿಯಲ್ ಶೇರ್ಸ್ ಐತೆ ಎಷ್ಟು ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ರುಪೀಸ್ 100 each ಒಂದು ಪ್ರಿಫರೆನ್ಷಿಯಲ್ ಶೇರ್ಸಿಗೆ 100 rupees ಐತಿ ದಟ್ ಈಸ್ 2 lakh rupees ಅವ ಏನಂತಾನೆ 2 lakh rupees ಹಂಗಿತ್ತಲ್ಲ ಹಂಗೆ ಇರಲಿ ಬಟ್ ದ ಚೇಂಜಸ್ ದ ಫೇಸ್ ವ್ಯಾಲ್ಯೂ ನೀನು ಮಾಡಂತಾನೆ ಕಮ್ಮಿ ಮಾಡಂತ ಹೇಳ್ತಾನೆ ಹೆಚ್ಚಿಗೆ ಮಾಡಂದ್ರೆ ಇದ ಸೇಮ್ ಇದನ್ನು ಮಾಡ್ತಾರೆ ಆ್ಯಂಡ್ ಕಮ್ಮಿ ಮಾಡಿದ್ರು ಇದ್ರ ಸೇಮೇ ಬಟ್ ಇಲ್ಲಿ ಇದನ್ನೇನು ಚೇಂಜ್ ಆಗ್ತದೆ ಏನು ನರೇಷನ್ ಚೇಂಜ್ ಬರೀಬೇಕು ಇಷ್ಟೇ ಓಕೆ ದೆನ್ ಕಮ್ ಚೇಂಜಸ್ ಮಾಡಿದ್ರೆ ಏನು ಮಾಡೋಕು ಜಸ್ಟ್ ವಿ ಆರ್ ಗೋಯಿಂಗ್ ಟು ಚೇಂಜ್ ದ ಪ್ರಿಫರೆನ್ಷಿಯಲ್ ಶೇರ್ಸ್ ಪ್ರಿಫರೆನ್ಷಿಯಲ್ ಶೇರ್ಸದ್ದು ಏನು ಚೇಂಜ್ ಮಾಡೋಕು 100 rupees ಐತೆ ಓಕೆ ದೆನ್ ಹೌ ಮಚ್ ವಿ ಆರ್ ಹ್ಯಾವಿಂಗ್ ದ ಪ್ರಿಫರೆನ್ಷಿಯಲ್ ಶೇರ್ಸ್ ಹಿಯರ್ 2 lakh ಡಿವೈಡೆಡ್ ಬೈ ಹೌ ಮಚ್ ಶೇರ್ 100 rupees ವಿ ಆರ್ ಹ್ಯಾವಿಂಗ್ 2,000 shares ವಿ ಆರ್ ಹ್ಯಾವಿಂಗ್ 2,000 shares ಅವ ಏನಂತಾನೆ 100 rupees ಫೇಸ್ ವ್ಯಾಲ್ಯೂ ಅಂತ ತೆಗಿ ಇಲ್ಲೇ ಇದ್ಲೆ 100 rupees ಫೇಸ್ ವ್ಯಾಲ್ಯೂ ಐತಿಲ್ಲ ಇದನ್ನ ಏನು ಮಾಡು ತೆಗಿ ತೆಗೆದು ಏನು ಮಾಡಂತ 10 rupees ಮಾಡು ಫೇಸ್ ವ್ಯಾಲ್ಯೂ ಅಂದರೆ ಎಷ್ಟಾಗ್ತೈತಿ 2 lakh ಡಿವೈಡೆಡ್ ಬೈ 10 rupees ಹೌ ಮಚ್ 20,000 shares ಆಗ್ತವೆ ಎಸ್ ಸರ್ ನಾ ಹೀ ಈಸ್ ಹ್ಯಾವಿಂಗ್ ದ ಸ್ಟ್ರಾಟಜಿ ಇಲ್ಲ ಅವ್ನು ದಿಸ್ ಸ್ಟ್ರಾಟಜಿನ ಯೂಸ್ ಮಾಡತ್ತಾನ ದೆನ್ 20,000 shares ಅದಾವ ದೆನ್ ಹೌ ಟು ಡೂ ದಿಸ್ ಇದನ್ನ ಹೆಂಗೆ ಎಂಟ್ರಿ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ ಕೇಳಿ ಎಸ್ ನಾವೇನೇನು ಮಾಡ್ಕೋಬೇಕು ಅಂತ ಹೇಳೋರಲ್ಲಿ ಅಫ್ಕೋರ್ಸ್ ಪ್ರಿಫರೆನ್ಷಿಯಲ್ ಶೇರ್ಸ್ ಕ್ಯಾಪಿಟಲ್ ಐತಿ ಈ ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಆರ್ ದ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಇಲ್ಲಿ ಮಾಡೋ ಮುಂದಾಗೋದ್ರೂ ಹಂಗೆ 10 rupees 1 rupee ಮಾಡಬೇಕಾದ್ರೂ ಹಂಗೆ ಬಟ್ ಈ ಆಲ್ರೆಡಿ ಇಲ್ಲಿ ಮಾಡೈತಲ್ಲ ಅದ್ರ ಸಂಬಂಧ ಪ್ರಿಫರೆನ್ಷಿಯಲ್ ಶೇರ್ಸ್ ಅದು ಹೇಳ್ತೀನಿ ನಿಮಗೆ ಹೌ ಟು ಚೇಂಜ್ ದ ಪ್ರಿಫರೆನ್ಷಿಯಲ್ ಶೇರ್ಸ್ದು ವ್ಯಾಲ್ಯೂನ ಹೆಂಗೆ ಚೇಂಜಸ್ ಮಾಡ್ಕೋಬೇಕು ಪರ್ ಈಚ್ ಇದಂದ್ರೆ ದ ಸೇಮ್ ಥಿಂಗ್ ಪ ಹೆಂಗೆ ಇಲ್ಲಿ ನೋಡಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಯಾವುದಿದು ಅಕೌಂಟ್ ಯಾವುದು ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಓಲ್ಡ್ ಇದು ಓಲ್ಡ್ ಯಾವುದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಓಲ್ಡ್
okay, some changes I have to do. Yes, preferential share capital account debit. Okay, two preferential share capital account old account ಅಂತ ತೆಗೆದು ಹೊಸ ಹಾಕೋದು preference share capital account ಯಾವುದು new ಸರ್ ಎರಡು ಸೇಮ್ ಆಗ್ತಲ್ರಿ ಆಗಲೇ ಮಾಡಿದಂಗೆ ಡೆಫಿನೆಟ್ಲಿ ಸೇಮೇ ಬಟ್ ನರೇಷನ್ದಾಗ ಏನಾಗ್ತೈತಿ ಚೇಂಜ್ ಆಗ್ತೈತಿ ಪ್ರೆಸೆಂಟೇಷನ್ ಮಾಡ್ತಿರಲ್ಲ ಬ್ಯಾಲೆನ್ಸ್ ಶೀಟ್ ನ್ಯೂ ಬ್ಯಾಲೆನ್ಸ್ ಶೀಟ್ ನೇಮ್ ಪ್ರೆಸೆಂಟೇಷನ್ ಮಾಡ್ತಿರಲ್ಲ ಅವಾಗ ಏನು ಮಾಡ್ತೀರಿ ಈಗ 100 ರುಪೀಸ್ ಇದ್ದಿದ್ದನ್ನು 10 ರುಪೀಸ್ ಮಾಡ್ಕೋತೀರಿ ಇಲ್ಲೇ 10 ರುಪೀಸ್ ಇದ್ದಿದ್ದನ್ನು 100 ರುಪೀಸ್ ಮಾಡ್ಕೋತೀವಿ ಓಕೆ ಇಲ್ಲಿ ಇದ್ರೊಳಗೆ ಜರ್ನಲ್ ಎಂಟ್ರೀಸ್ದಾಗ ಎಂಟ್ರೀಸ್ ಸೇಮ್ ಇರ್ತಾವೆ ಬಟ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ದಾಗ ಎಂಟ್ರಿ ಮಾಡ್ಕೋದು ಏನು ಮಾಡ್ತೀರಿ ಸೇಮ್ ಮಾಡ್ಬೋದು ದೆನ್ ಎಷ್ಟು ರುಪೀಸ್ ಆಯ್ತು 2 ಲ್ಯಾಕ್ ರುಪೀಸ್ ಹೌ ಮಚ್ 2 ಲ್ಯಾಕ್ ರುಪೀಸ್ ವಾಟ್ ಕುಡ್ ಬಿ ದ ನರೇಷನ್ ಬರೀಬೇಕಲ್ಲ ಏನು ಮಾಡಿದ್ರಿ ನೀವು ಜಸ್ಟ್ ಬೀಯಿಂಗ್ ಕನ್ಸೋಲಿಡೇಟೆಡ್ ಏನು ಮಾಡಿದ್ರಿ ಬೀಯಿಂಗ್ ಕನ್ಸೋಲಿಡೇಷನ್ ಆಫ್ ಎಷ್ಟು 1000 ಶೇರ್ಸ್ ಇದ್ದು ಸಾರಿ ಇಲ್ಲಿದ್ದೀನಿ consolidation of how much shares were there yes shares idru 2000 shares idu yes sir no 2000 preferential shares of rupees 100 each into ಎಷ್ಟು ಶೇರ್ಸ್ ಮಾಡಿದ್ರಿ ಈಗ 20,000 ಶೇರ್ಸ್ ಮಾಡಿದ್ರಲ್ಲ 20,000 ಪ್ರಿಫರೆನ್ಷಿಯಲ್ ಶೇರ್ಸ್ ಆಫ್ 10 ಈಚ್ ಎಷ್ಟಕ್ಕೆ ಮಾಡಿದ್ರಿ ಈಗ 10 ಈಚಿಗೆ ಇದನ್ನ ಚೇಂಜ್ ಮಾಡಿರಿ ನೀವು ಬಟ್ 2 ಲ್ಯಾಕ್ ರುಪೀಸ್ 2 ಲ್ಯಾಕ್ ರುಪೀಸ್ ಐತೆ ಬಟ್ ಚೇಂಜ್ ಏನು ಮಾಡಿರಿ 20,000 ಪ್ರಿಫರೆನ್ಷಿಯಲ್ ಶೇರ್ಸ್ ಇದ್ದು ಅದನ್ನು ನಾವೇನು ಮಾಡಿದ್ವಿ 2000 ಶೇರ್ಸ್ ಹೇಗೆ ಮಾಡಿದ್ವಿ 2000 ಶೇರ್ಸ್ ಇದ್ದು ಅದನ್ನೇನು ಮಾಡಿದ್ವಿ 20,000 ಶೇರ್ಸ್ ಮಾಡಿದ್ವಿ ಅಂದ್ರೆ 100 ರುಪೀಸ್ ಈಚ್ ಇತ್ತು ಅವಾಗ 2000 ಶೇರ್ಸ್ ಇದ್ದು ಈಗ 10 ರುಪೀಸ್ ಈಚ್ ಬಂತು 20,000 ರುಪೀಸ್ 20,000 ಏನದು ಪ್ರಿಫರೆನ್ಷಿಯಲ್ ಶೇರ್ಸ್ ಅದು ತಿಳಿತು ಪಕ್ಕ ಎನಿ ಕನ್ಫ್ಯೂಷನ್ ಇಲ್ಲಿ ಏನು ಮಾಡ್ಕೋತೀರಿ ಈಗ 100 ರುಪೀಸ್ ಇದ್ದನ್ನು 10 ತೆಗಿತೀರಿ ದ್ಯಾಟ್ ವಿಲ್ ಬಿಕಮ್ ದ ಚೇಂಜಸ್ ಎಸ್ ಅನ್ನು ಇಲ್ಲಿ ಏನು ಮಾಡ್ಕೋತೀರಿ ಒಂದು 10 ಏನು ಮಾಡ 100 ಏನು ಮಾಡ್ಕೋತೀರಿ ಹೆಚ್ಚು ಮಾಡ್ಕೋತೀರಿ ಇದರದ್ದು ಎಫೆಕ್ಟ್ ಬ್ಯಾಲೆನ್ಸ್ ಶೀಟ್ನಾಗ ಹಿಂಗೆ ಆಗ್ತದೆ ಯಾವುದ್ರದ್ದು ಸೆಕೆಂಡ್ ಒಂದದ ಎಫೆಕ್ಟ್ ಬ್ಯಾಲೆನ್ಸ್ ಶೀಟ್ನಾಗ ಹಿಂಗೆ ಆಗ್ತದೆ ದೆನ್ ಥರ್ಡ್ ಒಂದದ ಬ್ಯಾಲೆನ್ಸ್ ಶೀಟ್ ಎಫೆಕ್ಟ್ ಏನಾಗ್ತದೆ 100 ಇತ್ತಿಲ್ಲ ಈಗೇನಾಯ್ತು ಅಫ್ಕೋರ್ಸ್ ಇದು 10 ಆಯ್ತು ನೋಡಿರ್ಬೇಕಾದ್ರೆ 100 ಇತ್ತಿಲ್ಲ ಎಸ್ ಅನ್ನು 100 ಇತ್ತಲ್ಲ ದೆನ್ ಏನು ಮಾಡ್ಕೋಬೋದು ಅಫ್ಕೋರ್ಸ್ ಅಲ್ಲಿ ಚೇಂಜಸ್ ಮಾಡ್ಕೋ ತೀತು ಎನಿ ಕನ್ಫ್ಯೂಷನ್ ರಿಲೇಟಿಂಗ್ ಟು ದಿಸ್ ನೋ ಕನ್ಫ್ಯೂಷನ್ ಓಕೆ ದೆನ್ ಇದು 20,000 ಆಗ್ಬೇಕಲ್ಲ ಇಲ್ಲಿ ನನಗೆ ಸ್ವಲ್ಪ ಕ್ಯಾಲ್ಕು ಇದನ್ನು ಮಾಡೋದ ಕನ್ಫ್ಯೂಸ್ ಆಗ್ತದೆ ಶೇರ್ಸ್ ಮಾಡೋದ ಎನಿ ಕನ್ಫ್ಯೂಷನ್ ನೋ ಕನ್ಫ್ಯೂಷನ್ ದೆನ್ ವಿಲ್ ಮೂವ್ ಟು ಇದು 100 ಆಯಿತು 10 ಆಯಿತು ಕರೆಕ್ಟ್ ಆಯಿತು ದೆನ್ ದ ಲಾಸ್ಟ್ ಒನ್ ಚೇಂಜಸ್ ಐತೆ ಏನಂದ್ರೆ ಇನ್ನೂ ಚೇಂಜಸ್ ಮಾಡೋಂಗಿಲ್ಲ ನೀವು ಯು ಆರ್ ನಾಟ್ ಗೋಯಿಂಗ್ ಟು ಚೇಂಜ್ ಎನಿಥಿಂಗ್ ಹಿಯರ್ ಜಸ್ಟ್ ವಿ ಆರ್ ಗೋಯಿಂಗ್ ಟು ಮೇಕ್ ಅನ್ ಅಕೌಂಟ್ ಒಂದು ಅಕೌಂಟ್ ಮಾಡ್ತೀರಿ ಅಂತ ಏನು ಅಕೌಂಟ್ ಮಾಡ್ತೀರಿ ಅದನ್ನು ಕ್ಯಾಪಿಟಲ್ ಸ್ಟಾಕ್ ಅಕೌಂಟ್ ಇನ್ನು ನೀವು ಡಿಸಿಷನ್ಸ್ ತೊಗೊಂಡಿಲ್ಲ ಇವ ಏನು ಮಾಡೋಣ ಕನ್ಸಲ್ಟ್ ಯಾರು ಕನ್ಸಲ್ಟೆಂಟ್ ಏನು ಮಾಡೋಣ ಹಿ ಹ್ಯಾಸ್ ನೋ ಹಿ ಹ್ಯಾಸ್ ಮೇಡ್ ಎನಿ ಚೇಂಜಸ್ ಇನ್ ದ ಶೇರ್ ಕ್ಯಾಪಿಟಲ್ ಹಿ ವಾಂಟ್ ಟು ವೇಟ್ ಫಾರ್ ಸಮಥಿಂಗ್ ಓಕೆ ಸಮ್ ವೇಟ್ ಮಾಡ್ಬೇಕಂತ ಮಾಡೋಣ ವೇಟ್ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ ಈಗ ಫೋರ್ತ್ ಒನ್ ಏನು ಬರ್ತದೆ ಫೋರ್ತ್ ಒನ್ ಟ್ರಾನ್ಸ್ಫರಿಂಗ್ ಟು ದ ಸ್ಟಾಕ್ ಅಕೌಂಟ್ ಲಾಸ್ಟ್ ಒನ್ ದಟ್ ಈಸ್ ಜಸ್ಟ್ ವಿ ಆರ್ ಕನ್ವರ್ಟಿಂಗ್ ದ ಸ್ಟಾಕ್ಸ್ ಓಕೆ ಫುಲ್ಲಿ ಕನ್ವರ್ಟಿಂಗ್ ದ ಫುಲ್ಲಿ ಪೇಡ್ ಅಪ್ ಶೇರ್ಸ್ ಟು ಸ್ಟಾಕ್ ಅಕೌಂಟ್ ಓಕೆ ಒಂದು ಸ್ಟಾಕ್ ಅಕೌಂಟ್ ಅಂತ ಒಂದು ಕ್ರಿಯೇಟ್ ಮಾಡ್ತೀವಿ ಆ ಸ್ಟಾಕ್ ಅಕೌಂಟಿಗೆ ಏನು ಮಾಡ್ತೀವಿ ನಾವು ಅಫ್ಕೋರ್ಸ್ ಆಲ್ ದ ಶೇರ್ ಕ್ಯಾಪಿಟಲ್ ಇದೇನು ಶೇರ್ ಕ್ಯಾಪಿಟಲ್ ಇದ್ಲ ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ಇಟ್ ಓಕೆ ಟು ಟ್ರಾನ್ಸ್ಫರ್ ಇಟ್ ವಿ ಕ್ಯಾನ್ ಸೇ ದಟ್ ಇಟ್ ಈಸ್ ಅ ಟ್ರಾನ್ಸ್ಫರ್ ಆಫ್
ಫ್ರಾಮ್ ದ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ದ ಸ್ಟಾಕ್ ಅಕೌಂಟಿಗೆ. ಹೆಂಗೆ ಸ್ಟಾಕ್ ಅಕೌಂಟಿಗೆ ಹಾಕ್ತೀರಿ, ಶೇರ್ ಕ್ಯಾಪಿಟಲ್ ಆಫ್ ಓಲ್ಡ್ ಅಕೌಂಟ್ ಇದನ್ನೇನು ಮಾಡ್ತೀವಿ, ಹಂಗತನ ತೆಗೆದಿರ್ತೀವಿ. ಯಾವುದು ಶೇರ್, ಶೇರ್ ಕ್ಯಾಪಿಟಲ್, ಶೇರ್ ಕ್ಯಾಪಿಟಲ್ ಅಕೌಂಟ್ ಯಾವುದು, ಓಲ್ಡ್ ಒನ್. ಓಕೆ, ಓಲ್ಡ್ ಒನ್ ಎಷ್ಟು ರುಪೀಸ್ ಐತದ, 3 ಲ್ಯಾಕ್ ರುಪೀಸ್ ಐತಿ. ಓಕೆ, ಇದನ್ನ ಯಾರು ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಿ, ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತೀರಿ, ಅದ ಅಕೌಂಟದ ಹೆಸರು ಏನದ್ರದ್ದು, ಟು ಶೇರ್ ಸ್ಟಾಕ್ ಅಕೌಂಟ್. ಯಾವುದು, ಟು ಶೇರ್ ಸ್ಟಾಕ್ ಅಕೌಂಟಿಗೆ ಏನು ಮಾಡ್ತಾರೆ, ಇದನ್ನ ರೇರ್ ಆ ಇದು ಹಿಂಗೆ ಮಾಡೋದು, ರೇರ್ ಮಾಡ್ತಾರೆ, ಇದು ಭಾಳ ಕಡಿಮೆ ಹಿಂಗೆ ಮಾಡೋದು. ಬಟ್ ಏನು ಮಾಡ್ತಾರೆ, ಅಫ್ಕೋರ್ಸ್ ಯು ಆರ್ ಗೋಯಿಂಗ್ ಟು. ಓಕೆ, ಇಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ ಅಂದ್ರೆ ಇದನ್ನ ಈ ಕಡೆ ತೆಗೆದಿಡ್ತೀನಿ. ಹಾಂ, ಈಗ ಕ್ಲಿಯರ್ ಆಗಿ ಕಾಣಿಸೋದಲ್ಲ ಅಷ್ಟು. ಓಕೆ, ಏನು ಮಾಡಿದ್ರು, ಕನ್ವರ್ಟಿಂಗ್ ದ ಫುಲ್ಲಿ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಟು ಸ್ಟಾಕ್ ಅಕೌಂಟ್. ಇವೇನದಲ್ಲ, ಈ 3 ಲಕ್ಷ ರೂಪಾಯಿ ಏನಿಲ್ಲ, ಇದನ್ನೇನು ಮಾಡಿದೆ ಅಂತ, ಅಫ್ಕೋರ್ಸ್ ನಾವಿನ್ನ ಇದನ್ನು ಚೇಂಜ್ ಮಾಡಿಲ್ಲ, ಕನ್ವರ್ಟ್ ಮಾಡಿಲ್ಲ, ಏನೂ ಇಲ್ಲ. ಜಸ್ಟ್ ವಿ ಹ್ಯಾವ್ ಇದನ್ನೇನು ಮಾಡಿದ್ವಿ, ಒಂದು ಸ್ಟಾಕ್ ಅಕೌಂಟ್ ಕ್ರಿಯೇಟ್ ಮಾಡಿದ್ವಿ, ಶೇರ್ ಸ್ಟಾಕ್ ಅಕೌಂಟ್ ಅಂತೇಳಿ, ಅದಕ್ಕೆ ಹಾಕಿ ಇಟ್ಟಿವಿ. ಮುಂದೆ ವಿಚಾರ ಮಾಡ್ತೀವಿ ಏನು ಮಾಡಬೇಕು, ವೆದರ್ ವಿ ಹ್ಯಾವ್ ಟು ರೀಕನ್ವರ್ಟ್ ಆರ್ ವೆದರ್ ವಿ ಹ್ಯಾವ್ ಟು ಡೂ ಸಮ್ ಎನಿ ಸಮಥಿಂಗ್, ಏನಾರು ಮಾಡಬೇಕು. ಏನು 10 ರೂಪಾಯಿದ 100 ರೂಪಾಯಿ ಮಾಡಬೇಕು, 100 ರೂಪಾಯಿದ 10 ರೂಪಾಯಿ ಮಾಡಬೇಕು, ಏನು 1,000 ರೂಪಾಯಿ ಮಾಡಬೇಕು, 1,00,000 ರೂಪಾಯಿ ಮಾಡಬೇಕು, ಇದನ್ನು ವಿ ಆರ್ ಗೋಯಿಂಗ್ ಟು ಥಿಂಕ್ ಇನ್ ದ ಫ್ಯೂಚರ್. ಓಕೆ, ದೀಸ್ ಆರ್ ದ ದೀಸ್ ಆರ್ ದ ಓಕೆ ಅಡ್ಜಸ್ಟ್ಮೆಂಟ್ಸ್ ರಿಲೇಟಿವ್ ಟು ಅಲ್ಟ್ರೇಷನ್ ಆಫ್ ಶೇರ್ ಕ್ಯಾಪಿಟಲ್. ಗೊತ್ತಾಯ್ತು, ಫಸ್ಟ್ ಒನ್ ಅಲ್ಟ್ರೇಷನ್ ಆಫ್ ಶೇರ್ ಕ್ಯಾಪಿಟಲ್ ಹೆಂಗೆ ಮಾಡ್ಬೋದು, ದಟ್ ಈಸ್ ದ ಅಲ್ಟ್ರೇಷನ್, ದಟ್ ಈಸ್ ದ ಇಶ್ಯೂ ಆಫ್ ದ ನ್ಯೂ ಶೇರ್ಸ್. ದೆನ್ ಯು ಕ್ಯಾನ್ ಇಶ್ಯೂ ದ ನ್ಯೂ ಶೇರ್ಸ್ ಆ್ಯಂಡ್ ಯು ಕ್ಯಾನ್ ಆ್ಯಡ್ ಇಯರ್, 3 ಲಕ್ಷದ್ದು 5 ಲಕ್ಷ ಮಾಡ್ಕೋಬೋದು. ದೆನ್ ಯು ಕ್ಯಾನ್ ಚೇಂಜ್ ದ ಚೇಂಜಿಂಗ್ ದ ಶೇರ್ ಕ್ಯಾಪಿಟಲ್ ಇನ್ ಟು ಶೇರ್ ಆಫ್ ಲಾರ್ಜರ್ ಅಮೌಂಟ್ ಆನ್ ಇಟ್ಸ್ ಎಕ್ಸಿಸ್ಟಿಂಗ್ ಶೇರ್ಸ್ ಅಂತ 10 ರುಪೀಸ್ ಐತಲ್ಲ ಇದು, ಇದನ್ನ ಏನು ಮಾಡ್ಕೋಬೋದು ನೀನು, 100 ರುಪೀಸ್ ಮಾಡ್ಕೋಬೋದು. ಹೌ ಕ್ಯಾನ್ ವಿ ಚೇಂಜ್ ಇಟ್, ಅಫ್ಕೋರ್ಸ್ ಜಸ್ಟ್ ಶೇರ್ ಕ್ಯಾಪಿಟಲ್ ಓಲ್ಡ್ ಅಕೌಂಟ್ ಡೆಬಿಟ್ ಟು ನ್ಯೂ ಅಕೌಂಟ್ ಜಸ್ಟ್ ಬೀಯಿಂಗ್ ಕನ್ಸೋಲ್ಟೇಷನ್ ಆಫ್ 30,000 ಇಕ್ವಿಟಿ ಶೇರ್ಸ್. 3 ಲ್ಯಾಕ್ ರುಪೀಸ್ ಡಿವೈಡೆಡ್ ಬೈ 10 ಅಂದ್ರೆ 30,000 ಇಕ್ವಿಟಿ ಶೇರ್ಸ್ ಆಗ್ತಾವೆ. ದೆನ್ ಇದನ್ನ ಏನಂತ ಕನ್ವರ್ಟ್ ಮಾಡ್ಕೋತೀರಿ, 3,000 ಇಕ್ವಿಟಿ ಶೇರ್ಸ್ ಆಫ್ ರುಪೀಸ್ 100 ಇಚ್. ಬಟ್ ದ ಶೇರ್ ಕ್ಯಾಪಿಟಲ್ ವಿಲ್ ಬಿ ಸೇಮ್, ಶೇರ್ ಕ್ಯಾಪಿಟಲ್ ಇರುತ್ತೆ ಸೇಮ್ ಇರುತ್ತೆ. ದೆನ್ ಪ್ರಿಫರೆನ್ಷಿಯಲ್, ಓಕೆ ಇದನ್ನ ಪ್ರಿಫರೆನ್ಷಿಯಲ್ ಶೇರ್ಸ್ ಈಗ ಆದ್ರೂ ಹಿಂಗೆ ಮಾಡ್ಬೇಕು, ಶೇರ್ ಕ್ಯಾಪಿಟಲ್ ತೆಗೆದು ಇಲ್ಲಿ ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಅಂತ ಹಚ್ಬೇಕು. ದೆನ್ ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಎಷ್ಟು ರುಪೀಸ್ ಐತಿ, 100 ರುಪೀಸ್ ಐತಿ. ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ದಟ್ ಈಚ್ ಫುಲ್ಲಿ ಪೇಡ್ ಅಪ್ ಏನೈತಿಲ್ಲ, ಅಫ್ಕೋರ್ಸ್ ಅದನ್ನು ಫಾರ್ ಸ್ಮಾಲರ್ ಅಮೌಂಟಿಗೆ, ಚೇಂಜಿಂಗ್ ದ ಶೇರ್ ಆಫ್ ಕ್ಯಾಪಿಟಲ್ ಇನ್ ಟು ಶೇರ್ ಆಫ್ ಸ್ಮಾಲರ್ ಅಮೌಂಟ್ ದ್ಯಾನ್ ಇಟ್ಸ್ ಎಕ್ಸಿಸ್ಟಿಂಗ್ ಶೇರ್ಸ್. ಇದನ್ನು 100 ರುಪೀಸ್ ಇದನ್ನು 10 ರುಪೀಸ್ ಮಾಡಬೇಕು. ಹೌ ವಿ ಕ್ಯಾನ್ ಚೇಂಜ್ ಇಟ್, ಜಸ್ಟ್ ಡೆಬಿಟ್ ದ ಓಲ್ಡ್ ಶೇರ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ನ್ಯೂ ಪ್ರಿಫರೆನ್ಷಿಯಲ್ ಶೇರ್ ಆ ಕ್ಯಾಪಿಟಲ್ ಅಂದರೆ ಅಕೌಂಟ್ ತೆಗೆದು ಬೇರೆದು ಹಾಕಿಬಿಡೋದಲ್ಲಿ. ಓಕೆ, ಫ್ಲಿಪ್ ಮಾಡೋದು, ಚೇಂಜ್ ಮಾಡೋದು. ದೆನ್ ಅದನ್ನು ಬರೀತೀರಿ, ಬೀಯಿಂಗ್ ಕನ್ಸೋಲ್ಟೇಷನ್ ಆಫ್ 200 ಪ್ರಿಫರೆನ್ಷಿಯಲ್ ಶೇರ್ಸ್ ಆಫ್ ರುಪೀಸ್ 100 ಈಚ್. 2,000 ಪ್ರಿಫರೆನ್ಷಿಯಲ್ ಶೇರ್ಸ್ ಆಗ್ತಾವಿಲ್ಲ, 2 ಲ್ಯಾಕ್ ರುಪೀಸ್ ಡಿವೈಡೆಡ್ ಬೈ 100, ಇಟ್ ವಿಲ್ ಬಿಕಮ್ 2 ಲ್ಯಾಕ್. ಓಕೆ, 2,000 ಪ್ರಿಫರೆನ್ಷಿಯಲ್ ಶೇರ್ಸ್, ಅದನ್ನು ಏನು ಮಾಡ್ತೀರಿ, 10 ರುಪೀಸ್ ಮಾಡ್ತೀರಿ. 10 ರುಪೀಸ್ ಪರ್ ಅಂದರೆ ಎಷ್ಟಾಗ್ತೈತಿ, 20,000 ಶೇರ್ಸ್ ಆಗ್ತಾವೆ. ಓಕೆ, ದೆನ್ ಯು ಕ್ಯಾನ್ ಚೇಂಜ್ ದ ಬ್ಯಾಲೆನ್ಸ್ ಶೀಟ್. ಆಮೇಲೆ ಏನು ಮಾಡುವುದು, ಬ್ಯಾಲೆನ್ಸ್ ಶೀಟ್ಸ್ನಾಗ ಇವನು ಏನೇನು ಚೇಂಜ್ ಮಾಡ್ಕೊಂಡಿರಲಿಲ್ಲ ಅದನ್ನು ಬ್ಯಾಲೆನ್ಸ್ ಶೀಟ್ನಾಗ ತೋರಿಸೋದು. ಹೇಳ್ತೀನಿ ಮುಂದೆ ಹ್ಯಾಂಗ್ ಹೌ ಟು ಶೋ ಇನ್ ದ ಬ್ಯಾಲೆನ್ಸ್ ಶೀಟ್. ಓಕೆ, ಚೇಂಜಸ್ ಮೇಡ್ ಇನ್ ದ ಜರ್ನಲ್ ಎಂಟ್ರೀಸ್, ಥ್ರೂ ದ ಜರ್ನಲ್ ಎಂಟ್ರೀಸ್. ದೆನ್ ಯು ಆರ್ ಗೋಯಿಂಗ್ ಟು ಕನ್ವರ್ಟ್ ದ ಫುಲ್ಲಿ ಪೇಡ್ ಅಪ್ ಶೇರ್ ಕ್ಯಾಪಿಟಲ್, ಓಕೆ ಶೇರ್ ಇನ್ ಟು ಸ್ಟಾಕ್ ಅಕೌಂಟ್. ಸ್ಟಾಕ್ ಅಕೌಂಟಿಗೆ ಏನು ಮಾಡಿದ್ರಿ, ಶೇರ್ ಕ್ಯಾಪಿಟಲ್ ಅಕೌಂಟ್ ಓಲ್ಡ್, ದೆನ್ ಡೆಬಿಟ್ ಮಾಡಬೇಕು. ದೆನ್ ಯು ಹ್ಯಾವ್ ಟು ಮೂವ್ ಫಾರ್ ಇನ್ಕೇಸ್ ಯು ಹ್ಯಾವ್ ಟು ಟ್ರಾನ್ಸ್ಫರ್ ದ್ಯಾಟ್ ಅಮೌಂಟ್ ಟು ಶೇರ್ ಸ್ಟಾಕ್ ಅಕೌಂಟ್. ಓಕೆ, ನಿಮಗೆ ಸಜೆಸ್ಟ್ ಮಾಡೋದ್ರಿಂದ ದಿಸ್ ಈಸ್ ದ ಟಫ್ ಚಾಪ್ಟರ್. ಆಲ್ರೆಡಿ ಯು ನೋ ದ್ಯಾಟ್ ಕಾರ್ಪೊರೇಟ್ ಅಕೌಂಟ್ ಈಸ್ ದ ಟಫ್ ಚಾಪ್ಟರ್. ಯು ಆರ್ ನಾಟ್ ಹ್ಯಾವಿಂಗ್ ಎನಿ ಟೈಮ್ ಟು ಓಕೆ ಟು ಅಟೆಂಡ್ ದ ಕ್ಲಾಸಸ್. ಕಲಿಯಲ್ಲ, ಐ ಆಮ್ ಪ್ರಿಪೇರಿಂಗ್ ಫಾರ್ ದ್ಯಾಟ್ ಓನ್ಲಿ. ಓಕೆ, ಅದರ ಸಂಬಂಧ ಪ್ರಿಫೇರ್ ಮಾಡೋದನ್ನೇ. ಆ್ಯಂಡ್ ಐ ಆಮ್ ಟ್ರೈಯಿಂಗ್ ಆಲ್ಸೋ. ಓಕೆ, ಐ ಥಿಂಕ್ ನಿಮ್ಗೆ ಗೊತ್ತಿರಬೇಕು, ವಿ ಐ ಆಮ್ ಚೇಂಜಿಂಗ್ ದ ಟೀಚಿಂಗ್ ಸ್ಟೈಲ್ ಆ್ಯಂಡ್ PPT ಸ್ಟೈಲ್ಸನ್ನು ಚೇಂಜ್ ಮಾಡೋದನ್ನೇ. ದೆನ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗತ್ತೆ ಅಂತ ಅನ್ಕೋತೀನಿ. ಅಫ್ಕೋರ್ಸ್ ಅಂಡರ್ಸ್ಟ್ಯಾಂಡ್ ಆಗಲಿಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಯ್ತಂದ್ರೆ ಜಸ್ಟ್ 2 ಟೈಮ್ಸ್ ನೋಡಿರಿ, 3 ಟೈಮ್ಸ್ ನೋಡಿರಿ, ವಿಡಿಯೋಸ್ ನೋಡಿರಿ, ಆ್ಯಂಡ್ ಜಸ್ಟ್ ಲುಕ್ ಆ್ಯಟ್ ದ ಪ್ರಾಬ್ಲಮ್ಸ್ ಆ್ಯಂಡ್ ಯು ವಿಲ್
understand this in the next chapter. Okay, next video I am going to solve one question on this. Idin en madavala idre mele one questions en martivi solve madu. Okay, just stay home and be safe.